ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ದಿಲೀಪ್ ಟ್ಯಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಈ ಚಾನಲಲ್ಲಿ ಈ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಅದಕ್ಕೋಸ್ಕರ ನಮ್ಮ ಕಾಲರ್ಸ್ನ ಮಾತಾಡಿಸ್ತಾ ಇದ್ದೀನಿ. ನಮ್ಮ ಮೊದಲನೇ ಕಾಲರ್, ಹಲೋ, ಹಲೋ. ಹೆಂಗಿದೆ ಸರ್ ಎಲೆಕ್ಷನ್ ಬಿಸಿ ನಿಮ್ಮ ಏರಿಯಾದಲ್ಲಿ? ರಾಜನ್ ಕುಂಟೆಯಿಂದ ಸರ್, ನಾವು ರಾಜಣ್ಣ ಅಂತ ಮಾತಾಡ್ತಾ ಇರೋದು. ರಾಜನ್ ಕುಂಟೆ, ರಾಜಣ್ಣ. ಓಕೆ ಓಕೆ. ಇವಾಗ ಏನೇನು ಇದು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಒಂದು ಎಲೆಕ್ಷನಲ್ಲಿ? ಏನಿಲ್ಲ ಸರ್, ಕೋಳಿ ಕುಕ್ಕರು, ಓಟಿ ಸೀರೆ, ದುಡ್ಡು, ಫ್ಯಾನು, ತೀರ್ಥಯಾತ್ರೆ, ಅದೆಲ್ಲ ಇರುತ್ತಲ್ಲ ಸರ್. ಬಾ 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 ಬಾ, ಏನ್ರಿ ಇಷ್ಟು ದೊಡ್ಡ ಲಿಸ್ಟ್ ಇಟ್ಕೊಂಡ್ಬಿಟ್ಟಿದ್ದೀರಾ? ಹ್ಞೂ ಸರ್, ಪಕ್ಷಗಳಿಗೆ ನೀವೇ ಒಂದು ಐಡಿಯಾ ಕೊಡ್ತೀರಾ ನೋಡಿ, ಏನೇನು ಕೊಡಬೇಕು ಅಂತ ದೊಡ್ಡ ಪಟ್ಟಿನ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಈ ಸೀರೆ ಎಲ್ಲ ಇಸ್ಕೊಂಡ್ರಿ ಹೋದ ಸಲ, ನಾಲ್ಕು ಸೀರೆ ಮತ್ತೇನು ಇಸ್ಕೊಂಡೆ. ಗಲಾಟೆ ಮಾಡಿದ್ರಲ್ಲ, ಯಾಕೆ ನಾಲ್ಕು ಸೀರೆ ಹೆಂಗ್ರಿ ಕೊಟ್ರಿ ನಿಮಗೆ? ಮನೆಗೆ ಒಂದೇ ಅಲ್ಲಿ ಒಂದು ಕೊಡ್ತಾ ಇದ್ದಿದ್ದು? ನಾಲ್ಕು ಸೀರೆ ಯಾಕೆ ಅಂದ್ರೆ ಅದೇ ನಮ್ ಸೆಟಪ್ಪು, ಹೆಂಗಿದ್ರೆ ಎರಡು ಇದ್ವು ಹೆಂಡತಿ ಜೊತೆಗೆ. ಹಂಗೆ ಹೋದ ಸಲ ತೀರ್ಥಯಾತ್ರೆ ಅಂತ ಮಾಡಿದ್ರು ನಮ್ಮ MLA ಅವರು. ತೀರ್ಥಯಾತ್ರೆಗೆ ಹೋದಾಗ ಜೊತೆಗೆ ಒಬ್ಳು ಸಿಕ್ಕಿರ್ಲು, ಹಂಗೆ ಪಿಕಪ್ ಮಾಡ್ಕೊಂಡು ಅವಳಿಗೊಂದು ಸೀರೆ ಅಂತ ಈ ಸಲ ಇಸ್ಕೊಂಡಿದ್ದೀನಿ. ಒಟ್ಟು ನಾಲ್ಕು ಸಮಿ. ಬಾ 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 ಬಾ, ಈ ಥರ ಮಾಸ್ಟರ್ ಪೀಸ್ ಕರ್ನಾಟಕದಲ್ಲಿ ಒಬ್ಬರೇನಾ ಇನ್ನೂ ಯಾರು ಇದ್ದಾರಾ? ಇದೇ ಈ ಥರ ನಾಲ್ಕು ಸೀರೆ ಇಸ್ಕೊಂಡಿದ್ರೆ ಒಂದು ಹೆಂಡತಿಗೆ ಇನ್ನು ಮೂರು ಎರಡು. ಸೆಟಪ್ಗಳಿಗೆ ಅಂತ. ಹಾಂ, ಅದೇ ಕೀರ್ತಿಯಾತ್ರೆ ಆದಾಗ ಒಂದು ಮಾಡ್ಕೊಂಡಿದೆ ಸೆಟಪ್ಪು. ಈ ಸಲ ಇನ್ನೊಂದು ಸಲ ಕಳಿಸ್ತೀನಿ ಅಂತ ಹೇಳ್ತವ್ರೆ, ನೋಡುವ. ನೋಡೋಣ, ಈ ಸಲ ಹೋದಾಗ ಒಂದು ಹೇಳ್ಕೊಂಬಂದ್ಬಿಡ್ತೀರಾ. ಹಾಂ ಹೌದು, ಇದ್ದಾರೆ. ನಮ್ಮ MLA ಇಂದ ಅದು ಉಪಕಾರ ಆಗೈತೆ ನೋಡಿ. ನಮ್ಮ ಸಂಖ್ಯೆ ಮೂರು. ಸಾಯಂಕಾಲ ಎಷ್ಟು? 100, 200, 300? ಸದ್ಯಕ್ಕೆ 500 ಕೊಡ್ತಾರ ಸ್ವಾಮಿ. ಕುಡಿದು ಮಲ್ಕಂಡಿದ್ದೆ ಇವತ್ತು. ಏನ್ ಮಾಡೋದು, ಮತ್ತೆ ಮುಂದಿನ ಸಹ ಏನು ಇದು ಕುರು ಜನರನ್ನ ಕರೆಸ್ತಾರೆ ಅಂತ ಹೇಳ್ತವ್ರೆ. ಅವಾಗ 1,000 ವರ್ಕೌಟ್ ಆಗ್ಬೋದು ಸ್ವಾಮಿ. ಅಲ್ಲ ಕಣ್ರಿ, ನೀವು ಈ ರೇಂಜ್ ಕುಡಿದ್ಬಿಟ್ರೆ ಎಲೆಕ್ಷನ್ ದಿನನೂ ಕುಡಿದ್ಬಿಟ್ಟು ನೀವು ಓಟ್ ಹಾಕಕ್ಕೆ ಕಳಿಸ್ದಾಗ ಓಟ್ ಹೋತ್ರಿ ಅಂತಂದ್ರೆ ಆ ಮಿಷಿನ್ನೇ ಆಫ್ ಮಾಡ್ಬಿಡ್ತೀರಾ ನೀವು, ಅಂತ ಕಲಾಕಾರರುಗಳು ನೀವು. ಹ್ಞೂ ಸ್ವಾಮಿ, ಹೋದ ಸರಿ ಅದು ಆಗೋಯ್ತು. ಹೋಗ್ಬಿಟ್ಟು ಕುಡಿದು ಟೈಟ್ ಆಗಿದ್ನ, ನಂದು ಹೆಸರು ಪಟ್ಟಿಲಿ ಇತ್ತು ಅಂತ ಹೋಗಿ ಬಟನ್ ಒತ್ತೋದು ಅಂತ ಅಲ್ಲಿ ಯಾರು ಹೆಲ್ಪ್ ಮಾಡಕ್ಕೆ ಯಾರು ಕಾಣಿಸ್ಲಿಲ್ಲ. ಆಮೇಲೆ ನನಗೆ ತೋಚಿದ ಬಟನ್ ಕಣ್ಣು ಮಂಜು ಮಂಜು ಆಗಿತ್ತು, ಓಡದೆ ಅದುಮ್ದೆ ನೋಡಿ. ಅವ್ರು ಸರಿಯಾಗಿ ಅದುಮ್ ಬಿಟ್ಟು ಆಚೆ ಕಳಿಸಿದ್ರು ಸ್ವಾಮಿ ನನಗೆ. ಅಲ್ಲಿದ್ದವರೆಲ್ಲ ಅದುಮದ್ರಾ? ಆಮೇಲೆ ಗೊತ್ತಾಯ್ತು, ನಿಸ ಎಲ್ಲ ಇಳಿದೋಯ್ತು ನನಗೆ. ನೋಡಿದ್ರೆ ಪವರ್ ಬಟನ್ ಆಫ್ ಮಾಡಿದ್ದೀನಿ, ಅದು ದೊಡ್ಡ ಸುದ್ದಿ ಆಗಿತ್ತು ಸ್ವಾಮಿ. ನಿಮ್ಮ ಊರಲ್ಲಿ ನಂಜ ಅನ್ನೋರ್ಗೆ ಕೊಡ್ಲೇ ಇಲ್ವಂತೆ ಹುಂಜಾ ಹೋದ ಸತಿ? ಹ್ಞೂ ಸ್ವಾಮಿ, ಹುಂಜ ಕೊಡ್ಲಿಲ್ಲ. ಈ ಸಲ ಹೋದ ಸತಿ ಕೊಟ್ಟಿಲ್ಲ, ನಂಗೆ ಹುಂಜ ಹಿಡ್ಕೊಳ್ಳಿ ನಂದ ಪಂಜ ಅಂತ ಹಾಕೋ ಪಂಜ ಸ್ವಾಮಿ. ಅಂತ ಇದ್ದ. ಹೌದು ಸ್ವಾಮಿ, ಹೌದು ಹೌದು. ನಮ್ಮೂರ ಕಡೆ ಎಲ್ಲ ಮೋಸ ಮಾಡ್ತಾವ್ರ ಸ್ವಾಮಿ. ಎಲ್ಲ ಕೆಲವ್ರಿಗೆ ಫಾರಂ ಕೋಳಿ ಕೊಡ್ತಾವ್ರೆ, ಕೆಲವ್ರಿಗೆ ಕಡಕ್ನಾಥ್ ಕೋಳಿ ಕೊಡ್ತಾವ್ರೆ, ಕೆಲವ್ರಿಗೆ ಡಿಕ್ಷಿ ನಿಕ್ಕರ್ ಕೊಡ್ತಾವ್ರೆ. ನಮಗೆ ಓದ್ಸಲಿ, ಹಾ ಓದ್ಸಲ ಎಲ್ಲ ನಮ್ಗೆ ಮಾಯಿಸ್ ಅಂದ್ರೆ ಚಡ್ಡಿ ಕೊಟ್ಟಿದ್ರು. ಈ ಸರಿ ನನಗೂ ಡಿಕ್ಷಿ ಕೊಡಿ ಅಂತ ನಾನು ಹೇಳ್ತವ್ನಿ. ಹೋಯೋ ರೂಮ್ಗೆಲ್ಲ ಹೋಗೋವಾಗ ಒಳ್ಳೆ ರೂಮ್ ನಿಕ್ಕರೆ ತಗೊಂಡೋಗ್ಬೇಕು, ತೂತಾಗಿರೋದೆಲ್ಲ ತಗೊಂಡೋದ್ರೆ ಮರ್ಯಾದೆ ಕಮ್ಮಿ ಆಗುತ್ತೆ ನನಗೆ. ಏ ಎಲ್ಲರೂ ಉಂಟಾ? ನೀವು ಓಯೋ ರೂಮ್ಗೆಲ್ಲ ಹೋಗ್ತೀರಾ ನೀ? ಹ್ಞೂ, ಅದಕ್ಕೆ ಶೇರ್ ಮಾರ್ಕೆಟ್ ಓಯೋ ಹೆಸರು ಬಿದ್ದಾಗ್ಬಿಟ್ಟಿದೆ. ಹ್ಞೂ, ನಮ್ಮ MLA ಇದ್ದಂಗೆ ಸ್ವಾಮಿ. ನಮ್ಮ MLA ಏನು ಸುಮ್ಮನೆ ಅಲ್ಲ, ಮಾದರಿ. ಹಾಂ, ಅವ್ರ ಜೊತೆಗೇನೆ ಹೋಗ್ತೀನಿ ಹಂಗೆ ಸ್ವಾಮಿ. ಹೇಳಕ್ ಹೋಗ್ಬೇಡಿ ಅಷ್ಟೆ, ಹೆಸರು ಹೇಳಂಗಿಲ್ಲ. ಏನು ಆರ್ಕೆಸ್ಟ್ರಾ ಗೀರ್ಕೆಸ್ಟ್ರಾ ಎಲ್ಲ ಇಡಿಸ್ತಾರಾ? ಹ್ಞೂ ಸ್ವಾಮಿ, ಪಕ್ಕ ನಂಗ ನಾಚು ರಾತ್ರಿ ಹೊತ್ತು 1 ಗಂಟೆ ಫುಲ್ ನಂಗ. ಎಲ್ಲಿ ಅಲ್ಲಿ ಕುಣಿಬೇಕಲ್ಲ ಅದಕ್ಕೆ ಸ್ವಾಮಿ. ತಂದಿದ್ರಂತೆ. ಹೌದು ಹೌದು, ಎಲ್ಲ ನಿಂಬಿಡ ಅಂತ ಎಷ್ಟೆಲ್ಲ. ಹಾ, ಚೆನ್ನಾಗಿ ಹಿಂಡ್ ಬಿಡ್ಬೇಕಲ್ಲ ನಾವು. ಓಟಿ ಮಿಕ್ಸ್ ಮಾಡ್ಕೊಂಡು ಫುಲ್ಲು ಸೌತೆಕಾಯಿ ಅವು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಲ್ಲ ಸ್ವಾಮಿ. ಎಲ್ಲ ಹೆಂಗೋ ನಿಮ್ಮೂರಲ್ಲಿ ಇವಾಗ ಕೆಲವರು ವೆಜ್ ತಿನ್ನೋರು ಇರ್ತಾರೆ, ಕೆಲವರು ನಾನ್ ವೆಜ್ ತಿನ್ನೋರು ಇರ್ತಾರೆ. ಈ ನಾನ್ ವೆಜ್ ತಿನ್ನೋರ ಮನೆಗಳಿಗೆ ಕೋಳಿ ಎಸ್ಕೊಂಡು ಎಸ್ಕೊಂಡು ಹೋಗಿ ನಾನ್ ವೆಜ್ ತಿಂದಲೇ ಇರೋರ ಮನೆಗೂ ಎಸ್ಕೊಂಡು ಹೋಗ್ಬಿಟ್ಟಿದ್ರಂತೆ. ಹ್ಞೂ, ಹಂಗೇನೆ. ನಾನೇ ಎಲ್ಲ ಕಾರ್ಯಕರ್ತ. ಹಾಂ,
ಅದನ್ನೆಲ್ಲ ಎತ್ತಕ ಬಂದ್ಬಿಟ್ಟು ಎಲ್ಲ ಕೋಳಿ ಅಂಗಡಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಎಲ್ಲಾರ್ಗು ಹಾಕಿದೀವಿ ಅಂತ ಇಸ್ಕೊಂಡ್ ಬಾ ಎಮ್ ಎಲ್ ಎ ಸವರ್ ಅವ್ರ ಹತ್ರ ಆ ಕೋಳಿಗಳೆಲ್ಲ ಸಾಯಂಕಾಲ ನಾವು ಕೋಳಿ ಅಂಗಡಿ ಹೋಗಿ ಕೊಟ್ವಿ, ಕಬಾಬ್ ಮಾಡೋರಿಗೆಲ್ಲ ಮಾರ್ಕೊಂಡ್ವಿ, ದುಡ್ಡು ಬಂತು ಈ ಸಲ. ಅದೇ ಇದ್ರಲ್ಲಿ ನನ್ನ ಪ್ಯಾನ್ ಕಾರ್ಡು ಮತ್ತೆ ಈ ಇದು ಏನು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೇಕು ಅಂತ 1,000 ರೂಪಾಯಿ ಮಾಡಿದ್ರಲ್ಲ ಅದಕ್ಕೂ ದುಡ್ಡು ಸಾಲ ಸಾಲ ಬಿಡ್ತು ಈ ಸಲ. ಒಟ್ಟಿನಲ್ಲಿ ಒಳ್ಳೆ ದುಡ್ಡು ವರ್ಕೌಟ್ ಆಯ್ತು ಸ್ವಾಮಿ. ಕೆಲವರೆಲ್ಲ ಏನ್ ಮಾಡಿದ್ರು ಅಂತ ಗೊತ್ತಾ, ಎರಡೆರಡು ಮೂರ್ ಮೂರ್ ಕೋಳಿ ಒಟ್ಟಿಗೆ ತಿನ್ನಕ್ ಆಗಲ್ಲ ಅಂದ್ಬಿಟ್ಟು ಕೋಳಿನ ಕೋಳಿ ಅಂಗಡಿ ಕೊಟ್ಬಿಟ್ಟು ನೋಡಪ್ಪ ನಮ್ಗೆ ಯಾವಾಗ ಚಿಕನ್ ಬೇಕು ಅಂತ ಅನ್ಸುತ್ತೋ ಅವಾಗ ಬರ್ತೀವಿ, ಇಷ್ಟಾಗುತ್ತೆ ಅಷ್ಟು ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಕೋಳಿ ಮೂರ್ ಕೋಳಿ ಲೆಕ್ಕ ಏನೋ ಚುಪ್ತ ಆಗೋರ್ಗು ಅಂತ ಎಲ್ಲ ಮಾಡಿದ್ರು ಅಂತ ನೋಡಿ, ಎಂತೆಂತ ಸ್ಕೀಮ್ಗಳು ಎಂತೆಂತ ಐಡಿಯಾಗಳು ಜನಕ್ಕೆಲ್ಲ ಬರುತ್ತೆ. ಅದಕ್ಕೆ ನಮ್ಮ ಎಮ್ ಎಲ್ ಎ ಅವ್ರಿಗೆ ಒಂದು ಐಡಿಯಾ ಕೊಟ್ಟಿದ್ದೀನಿ, ಹೆಂಗಿದ್ರು ಕೋಳಿಗಳು ಕೊಡ್ತೀರ, ಕೊಡೋದಿದ್ರೆ ಗಿರಿರಾಜ ಕೋಳಿನೇ ಕೊಡಿ ಅಂತ ಇದ್ದೀವಿ. ಹೆಂಗೆ ಸಾಕೊಂಡು ಎಲೆಕ್ಷನ್ಗೆಲ್ಲ ನಮಗೂ ಒಂಥರ ಏನು ವರ್ಕೌಟ್ ಆಗುತ್ತೆ, ಮನೆಗೂ ಒಂದು ವರ್ಕೌಟ್ ಆಗ್ಬೋದು, ಮರಿಗಳು ಹಾಕತ್ತಂತೆ ಚೆನ್ನಾಗಿ ಒಳ್ಳೆ ರೇಟ್ ಐತೆ. ಅದಕ್ಕೆ ಗಿರಿರಾಜನೇ ಕೊಡಿ, ಎರಡು ಕೊಡಿ, ಒಂದು ತಿನ್ನಕ್ಕೆ ಇನ್ನೊಂದು ಸಾಕೊಂಡು ದುಡ್ಡು ಮಾಡ್ಕೊಳಕ್ಕೆ ಒಂಥರ ನಮಗೂ ಒಂದು ಬಿಸ್ನೆಸ್ ಆಗುತ್ತೆ ಸ್ವಾಮಿ. ಉಂಡು ಹೋದ ಕೋಳಿ ತಾಂಡ್ ಸಾಕೊಂಡ ನಂಗೆ. ಹಾ ಹೌದು ಸ್ವಾಮಿ, ಸಮಾಜ ಹೋಗಿದ್ರ ಸಮಾಜಗಳಿಗೆಲ್ಲ ದೂರಾಗ ಒಳ್ಳೆ ದುಡ್ಡು ಗಿಡ್ ಕೊಡ್ತಾರೆ. ಸಮಾವೇಶಕ್ಕೆ ಕರ್ಕೊಂಡು ಹೋಗಿದ್ರು ಏನು 500 ಕೊಡ್ತೀನಿ 1,000 ಕೊಡ್ತೀನಿ ಅಂದಿದ್ರು ಈ ಸರ್ತಿ. ಹೋಗಿ ಕರ್ಕೊಂಡೋಗಿ 200 ರೂಪಾಯಿಗೆ ಹಾಕಿ ಬಸ್ಸಲ್ಲಿ ಕರ್ಕೊಂಡವ್ರು ಅಲ್ಲೇ ಬಿಟ್ಬಿಟ್ರು ಸ್ವಾಮಿ, ಮಲ್ಕೊಂಡು ಬಿಟ್ಟಿದ್ದೆ. ಕುಡಿದು ಅವ್ರಿಗೆ ಜೈಕಾರ ಹಾಕೋದ್ರಲ್ಲೇನೆ ನಂಗೆ ಇದಾಗೋಯ್ತು. ನಾನು ವಿಡಿಯೋ ಬಂದಿದೆ ಸ್ವಾಮಿ, ಟೈಟ್ ಆಗಿದೆ. ಟೈಟ್ ಆದ್ಮೇಲೆ ಅಲ್ಲೇ ರಾಜಕೀಯ ನಾಯಕರದ್ದು ಒಂದು ಇದು ಇತ್ತು, ಅದಕ್ಕೆಲ್ಲ ಮುಖ ಎಲ್ಲ ಒರೆಸಿದೀನಿ ಸ್ವಾಮಿ. ವಿಡಿಯೋ ಬಂದಿರಬೇಕು ನಂದು, ನಾನೇನೆ ಅದು. ಹೌದಾ? ಮುಖ ಎಲ್ಲ ಒರೆಸ್ದೆ ನಾನು. ಅವ್ರು ಎಲ್ಲಿ ಕುಡ್ದು ಟೈಟ್ ಆಗಿದ್ರು ಗೊತ್ತಾಗ್ಬಾರ್ದು ಅಂತ ಅವ್ರ ಮೂತಿ ಹತ್ರ ಎಲ್ಲ ಒರೆಸ್ದೆ ಸ್ವಾಮಿ ನಾನು. ಅದಕ್ಕೆ ಬಿಟ್ಟು ಬಂದ್ರ ಕರ್ಕೊಂಡ್ರ ನಿಮ್ಮನ್ನ? ಇಲ್ಲ ಇಲ್ಲ, ಬಿಟ್ಟು ಬಂದ್ರು, ಬಿಟ್ಟು ಬಂದ್ರು ಸ್ವಾಮಿ. ಆಮೇಲೆ ನೀವು ನಡ್ಕೊಂಡ್ ಬಂದ್ರಿ ಮನೆಗೆ? ಅಲ್ಲೇ ನಡ್ಕೊಂಡ್ ಬಂದೆ, ಕೈ ಅಡ್ಡ ಹಾಕಿ ಅಲ್ಲೇ ಒಂದು ಬಸ್ KSRTC ಬಸ್ ಕೈ ಅಡ್ಡ ಹಾಕ್ದೆ, ನಿಲ್ಲಿಸ್ಲಿಲ್ಲ. ಯಾವ್ದೋ ಒಂದ್ ಗಾಡಿಗ ಅಲ್ಲೇ ಟ್ರಾಪ್ ಇಸ್ಕೊಂಡು ಬಂದೆ ಸ್ವಾಮಿ. ಫೈವ್ ಸ್ಟಾರ್ ಹೋಟ್ಲ್ ಅರೇಂಜ್ ಮಾಡ್ತೀವಿ ಅಂದಿದ್ರಂತೆ ಅಲ್ಲೇ ಕುಡಿದ್ ಮನೆ ಕಂಡವ್ರಿಗೆ. ಎಂತದು ಇಲ್ಲ ಸ್ವಾಮಿ, ಕೆಳಗಡೆ ಮಲ್ಕಂಡಿದ್ನ, ಎದ್ದಾಗ ಮೇಲ್ಗಡೆ ಆಕಾಶದಲ್ಲಿ ಸ್ಟಾರ್ ಗಳೆಲ್ಲ ಕಾಣಿಸ್ತಾ ಇದ್ವು ಸ್ವಾಮಿ, ಫೈ ಎಲ್ಲ ಲಕ್ಷಾಂತರ ಸ್ಟಾರ್ ಗಳು ಕಾಣಿಸ್ತಾ ಇದ್ವು ಅಷ್ಟೇ ಸ್ವಾಮಿ ನಮ್ಗೆ. ಸರಿ ಸರಿ ಸರಿ, ಈಗ ಕುಕ್ಕರು ಲಿಕ್ಕರು ನಿಕ್ಕರು ಎಲ್ಲ ಇಸ್ಕೊಂಡು ಈಗ ಓಟ್ ಹಾಕ್ತೀರಿ, ಯಾರಿಗೆ ಹಾಕ್ತೀರಾ ಸರ್? ಈಗ ಎಲ್ಲರತ್ರ ಇಸ್ಕೊಂತಿರಲ್ಲ ನೀವು, ಈಗ ಓಟ್ ಯಾರಿಗೆ ಹಾಕ್ತೀರಾ? ಓಟು ಮೂರ್ ಜನ ತವನು ದುಡ್ಡು ಇಸ್ಕೋತೀವ, ಎಲ್ಲಾರ ಹತ್ರನು ಚೆನ್ನಾಗಿ ಇಸ್ಕೋತೀವ. ಅವತ್ತು ಕುಡ್ದು ಎಲ್ಲಿ ಬೆರಳು ಮುಂದಕ್ಕೆ ಹೋಗುತ್ತೋ ಅಲ್ಲಿ ಹೋಗಿ ಒತ್ಬಿಡ್ತೀವಿ ಸ್ವಾಮಿ. ಇಲ್ಲಾಂದ್ರೆ ಹೋದ ಸಲ ಮಾಡಿದ್ವಲ್ಲ, ಅದಕ್ಕೆ ಸರಿ ಹುಷಾರಾಗಿ ಒತ್ತಬೇಕು ಅಂತ ಅನ್ಕೊಂಡಿದೀನಿ. ಎಲ್ಲಿ ಬೆರಳು ಒಡೆದು ಆಚೆ ಹಾಕಿದ್ರು ಈ ಸಲ ಹಂಗ ಆಗ್ಬಾರ್ದು ಅಂತ ಇಬ್ರು ಜೊತೆಗೆ ಸಪೋರ್ಟ್ ಹೆಂಗಸ್ರು ನನ್ನ ಹೆಂಡತಿ ಇದಾರಲ್ಲ ಅವ್ರಿಬ್ರು ಯಾವ್ದ ದೊಡ್ಡ ಆ ಕಡೆ ಒಂದ್ ಕೈ ಈ ಕಡೆ ಒಂದ್ ಕೈ ಹಾಕೊಂಡು ಜೊತೆಗೆ ಹೋಗ್ತೀನಿ ಸರ್. ನೋಡ್ರಿ ಇಬ್ರಲ್ರಿ ಕರೆಕ್ಟ್ ಆಗಿ 4 ಜನ ಹಂಚ್ಕೊಂಡಿದೀರ. ಹಾ, ಸರ್ವರಿಗೂ ಸರ್ವರಿಗೂ ಸಪೋರ್ಟ್ ಆದ್ರು ಇನ್ನೊಬ್ಳು ಬಡ್ಕಂತಾಳೆ ಮುಂದೆಗಡೆ. ಸರ್ವರಿಗೂ ಸಮಪಾಲು ಸಮಬಾಳು ಅಂತಾರಲ್ಲ, ಸಮಬಾಳು ಕೊಡ್ತಾ ಇದೀರ ಈಗ, ಬಾಳ್ ಕೊಡ್ತಾ ಇದೀವಿ ಸ್ವಾಮಿ. ನೋಡಿ ನೋಡಿ ಏನೇನ್ ಸ್ಕೀಮ್ ಹಾಕಿದಿರ. ಅಲ್ಲ ಈ ಸಲ ನಮ್ಗೆ ಬೇಡಿಕೆ ಐತೆ ಸ್ವಾಮಿ ಇನ್ನ ಸ್ವಲ್ಪ. ಏನ್ ಬೇಡಿಕೆ ಈ ಸಲ? ಸ್ವಲ್ಪ ದೂರ ಇಟ್ಕೊಂಡು ಮಾತಾಡಿ. ಸ್ವಾಮಿ ಈ ಸರ್ತಿ ಯಾವಾಗ್ಲೂ ಏನ ಪಕ್ಷಗಳು ಏನು ಈ ಸಲ ಏನು ಹೇಳಿ ಕೊಡ್ತಾವ್ರೆ ಅಂತ ಹೇಳಿದ್ರು, 1/2 ಲೀಟ್ರು ನಂದಿನಿ ಹಾಲು ಹಾಗೆ ಮತ್ತೆ 1 ಲೀಟ್ರು ಇದು ಕೊಡ್ತೀನಿ ಸಾರಾಯಿ ಕೊಡ್ತೀನಿ ಅಂತ ಹೇಳೋರಂತಲ್ಲ ಸ್ವಾಮಿ. ನಮ್ಗೆ ಈ ಸರಿ ನಂದಿನಿ ಜೊತೆಗೆ ಅಮೂಲನ್ನು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಸ್ವಾಮಿ.
ಅದೆಲ್ಲ ಮಕ್ಕಳನ್ನ ಕಂಡ್ರೆ ಕುಡ್ಕೋತವೆ ರಾತ್ರಿ, ನಮ್ಗೆ ಆಲ್ಕೋಹಾಲು, ಮಕ್ಕಳಿಗೆ ಬೆಳಗ್ಗೆ ಹಾಲು, ಅಷ್ಟಾದ್ರೆ ಸಾಕು ಸನ್ನಿ. ಸರಿ ಸರಿ, ಇದನ್ನೆಲ್ಲ ಕೇಳಿಸ್ಕೊಂಡವರು ಇದೆಲ್ಲ ಇದರಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಹಾಂ ಸ್ವಾಮಿ, ಇನ್ನೊಬ್ರಿಗೆ 2 ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾರಂತೆ. ಹಾಂ ಆಮೇಲೆ ಬಸ್ಸಲ್ಲಿ ಫ್ರೀ ಅಂತೆ ಹೆಂಗಸ್ರುಗಳಿಗೆ. ಅಲ್ಲ ಸ್ವಾಮಿ, ಹಾಂ ಅವ್ರು 2 ಸಾವಿರ ರೂಪಾಯಿ ಹಾಕ್ತೀನಿ ಅಂತಾರಲ್ಲ, ನನಗೆ 8 ಸಾವಿರ ರೂಪಾಯಿ ಬರುತ್ತೆ. ಯಾಕೆ? ಅದೇ ಒಂದು ಹೆಂಗಸಿಗೆ 2 ಸಾವಿರ ರೂಪಾಯಿ ಅಂತಾರಲ್ಲ, ನನಗೆ ನಾಲ್ಕು ಓ, ಐತಲ್ಲ ನೀವು ಸ್ವಾಮಿ. 4 ಜನ ಅಂತಿದ್ದೀರಲ್ವಾ? ಹಾಂ, ತುಂಬ ಎಂಟು ಅನುಕೂಲ ಬಂತು. ಈ ಸರಿ ಸಮಾವೇಶಕ್ಕೆ ಹೋಗಿ ಏ ಒಂದಷ್ಟು ಮಾಡ್ಕೊಂಡು ಇನ್ನೊಂದು ಎತ್ಕೊಂಬಂದು 10 ಸಾವಿರ ಒಂದು ಚೆನ್ನಾಗಿ ಎತ್ಕೊಂಬಿಡೋಣ ಅಂತ. ಏನು ಪ್ಲ್ಯಾನ್ ಹಾಕಿದ್ದೀರ ನೋಡಿ, ಹ್ಞೂ, ಇದೆಲ್ಲ ನಿಮ್ಮಂಥವ್ರಿಗೆ ಒಳ್ಳೆಯದು. ಅಯ್ಯ ನಮ್ದೇನು ಸ್ವಾಮಿ, ನಮ್ಮ ನಾಯಕರು ಓಣಿಗೆ ಒಂದು ಇಟ್ಟವ್ರೆ, ಬರ್ತಾರೆ, ಯಾರಿಗೂ ಬಿರಿಯಾನಿ ಎಲ್ಲ ಬರಕ್ಕೆ. ಇಸ್ಕೊಂತೀರಾ? ಬಿರಿಯಾನಿ, ಹಾಂ ಶವರ್ಮ ರೋಲು ಎಲ್ಲಾನು ಅದಂತೂ ಕೊಡ್ತಾರೆ ಸ್ವಲ್ಪ ಸ್ವಾಮಿ. ಫೀಸ್ ಸ್ವಲ್ಪ ಜಾಸ್ತಿ ಹಾಕಪ್ಪ ಅಂತಿದ್ರಂತೆ. ಹ್ಞೂ, ಅದೇ ಹಾಂ ಕೋಳಿಗಳದು, ಫಾರಂ ಕೋಳಿಗಳದು ನಮ್ಗೆಲ್ಲ ಕೊಡ್ತಾ ಇದ್ರಲ್ಲ, ಈ ಸರಿ ಗಿರಿರಾಜ ಕೋಳಿ ಕಬಾಬ್ ಎಲ್ಲ ಮಾಡಿದ್ರು, ಅದಕ್ಕೆ ಫೀಸ್ ಜಾಸ್ತಿ ಕೇಳ್ತಿದ್ದೆ ಸ್ವಾಮಿ. ಖಡಕ್ನಾಥ್ ಕೋಳಿ ಕೊಡ್ತಾರಂತೆ, ಅಲ್ಲೂ ಮೋಸ ಮಾಡ್ತಾರೆ, 4 ಸಾವಿರ ರೂಪಾಯಿ ಇಸ್ಕೊಂಬಂದಿದ್ದಾರೆ ದೊಡ್ಡ ಇವರು ಬೂತ್ ಮಟ್ಟದ ಅಧ್ಯಕ್ಷರು, ನಮಗೆಲ್ಲ ಕೊಡೋದೇ 500 ಸಾವಿರ ಅಷ್ಟೇ. ಅದು ಅನ್ಯಾಯ ಸ್ವಾಮಿ. ಅಲ್ಲ ಸರ್, ಇದು ದೇಶದ ಭವಿಷ್ಯದ ಪ್ರಶ್ನೆ, ನಾಳೆ ನಮ್ಮ ಮುಂದಿನ ಪೀಳಿಗೆಯ ಪ್ರಶ್ನೆ. ನೀವು ಈ ಥರ ದುಡ್ಡಿಸ್ಕೊಂಡು ಬಿರಿಯಾನಿ ತಿಂದು ಸೀರೆ ಇಸ್ಕೊಂಡು ಕುಕ್ಕರ್ ಇಸ್ಕೊಂಡು ಓಟ್ ಹಾಕಿದ್ರೆ ನಮ್ಮ ದೇಶ ಕರೆಕ್ಟಾಗಿ ಉದ್ಧಾರ ಆಗುತ್ತೆ ಸರ್. ಈ ಥರ ಎಲ್ಲ ಮಾಡಬೇಡಿ ಸರ್. ನೀವು ಹೇಳಿದ್ ಕರೆಕ್ಟ್ ಸರ್, ನೀವು ಹೇಳ್ತಾರ ದೇಶ ಉದ್ಧಾರ, ನಂದು ಕುಟುಂಬದ ಉದ್ಧಾರ ಆದ್ರೇನೆ ಅಲ್ವಾ ದೇಶದ ಉದ್ಧಾರ, ಅದಕ್ಕೇನೆ ಇದೆಲ್ಲ ಮಾಡ್ತಾ ಇರೋ ಸ್ವಾಮಿ. ತಪ್ಪು ಸರ್, ಇದು ತಪ್ಪು, ಈ ಥರ ಮಾಡಬೇಡಿ. ನೋಡಿ ವೀಕ್ಷಕರೇ, ನೀವು ಕೂಡ ಅಷ್ಟೇ, ಈ ಥರ ಮಾಡಬೇಡಿ. ಕೆಲವರು ಯಾವ ಥರ ಒಂಥರ ಒಂಥರ ಉಲ್ಟಾ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಂದರೆ, ಅಲ್ಲಿರೋ ದುಡ್ಡೆಲ್ಲ ನಮ್ದೇನೆ, ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊಳ್ಳಿ ಅಂತ ಎಲ್ಲ ಆಗ್ತಾ ಇದ್ದಾರೆ. ನೋಡಿ ರಾಜನ್ ಕುಂಟೆ ರಾಜು ಅವರು, ನೀವು ಅಷ್ಟೇ, ಕರೆಕ್ಟಾದ ಅಭ್ಯರ್ಥಿನ ಆಯ್ಕೆ ಮಾಡಿ ದೇಶದ ಏಳಿಗೆಗೆ ನೀವು ಸಹಕಾರಿಯಾಗಬೇಕು ಅಂತ ಹೇಳ್ತಾ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನೀವು ಆಮಿಷಕ್ಕೆ ಒಳಗಾಗಿ ಈ ಥರ ಓಟ್ನ ಹಾಕಬೇಡಿ. ಒಳ್ಳೆ ಅಭ್ಯರ್ಥಿಯನ್ನು, ಒಳ್ಳೆ ಪ್ರತಿನಿಧಿಯನ್ನು ಆರಿಸಿ ತನ್ನಿ, ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.